ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ದಲಿತರನ್ನ ದುರುಪಯೋಗ ಮಾಡಿಕೊಳ್ಳೋದೇ ಕಾಂಗ್ರೆಸ್ ಕೆಲಸನಾ ಸೋಲಿಸೋದಕ್ಕೆ ಯಾಕೆ ಖರ್ಗೆ ಚುನಾವಣೆಗೆ ನಿಲ್ಲಿಸ್ತೀರಾ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಈ ಡೈಲಾಗ್ ಎಲ್ಲ ಹೇಳಿರೋದು ನಾವಲ್ಲ ಈಶ್ವರಪ್ಪನವರು ದಲಿತರನ್ನ ಅಲ್ಪಸಂಖ್ಯಾತರನ್ನ ಚೆನ್ನಾಗಿ ಬಳಸ್ಕೊಂಡು ನಂತರ ಬಿಸಾಕದು ಒಂಥರ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕಂಡು ಪಿಸಾಕ್ತಾರಲ್ಲ ಹಂಗೇನಾರು ಈ ದೇಶದಲ್ಲಿ ಯಾರಾದ್ರೂ ಮಾಡ್ಕೊ ಬಂದಿದ್ರೆ ಅದು ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಹೀಗಾಗಿ ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ರಾಜಕೀಯವಾಗಿ ಮುಗಿಸೋ ಕೆಲಸವನ್ನು ಮಾಡ್ತಾವ್ರೆ ಕಾಂಗ್ರೆಸ್ನಲ್ಲೇ ಅಥವಾ ಇಂಡಿಯಾ ಮೈತ್ರಿ ಕೊಡ್ತಲ್ಲಿ ಅಂತ ಹೇಳೋರೆ ಈಶ್ವರಪ್ಪನವರು ಅದಕ್ಕೆ ಕಾರಣ ಸೋಲ್ತಾರೆ ಅಂದಮೇಲೆ ಯಾಕೆ ಅವ್ರನ್ನ ತಗೊಂಡೋಗಿ ಪ್ರಧಾನಿ ನರೇಂದ್ರ ಮೋದಿಯವರೇ ಎದುರಿಗೆ ನಿಲ್ಲಿಸ್ತೀರಾ ಹೆಂಗೋ ಎ ಐ ಸಿ 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 ಕೆಲಸ ಮಾಡ್ಕೊಂಡವ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ದೇಶದ ಇತಿಹಾಸದಲ್ಲಿ ಅವ್ರ ಬಗ್ಗೆ ಬೇರೆ ಪಕ್ಷ ಆದರೂ ಕೂಡ ನಮಗೆ ಗೌರವ ಇದೆ ಏ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಗೌರವ ಕೊಡ್ತೀನಿ ರೀ ಈಶ್ವರಪ್ಪ ಅವ್ರು ಹೇಳೋರೆ ಅವ್ರ ಮಗ ಅವರಲ್ಲ ಪ್ರಿಯಾಂಕ್ ಖರ್ಗೆ ಬಾಯಿ ಬಂದಂಗೆ ಮಾತಾಡ್ತಾನೆ ಆ ಮನುಷ್ಯ ಆ ಮನುಷ್ಯ ನಾನು ಒಪ್ಪಲ್ಲ ಇದನ್ನು ಹೇಳಿರೋದು ಈಶ್ವರಪ್ಪನವರು ಏನೇ ಗೌರವ ಇದ್ದರೂ ರಾಜಕೀಯದಲ್ಲಿ ಅನುಭವ ಇದ್ದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆದರೂ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಅವ್ರು ಯಾಕೆ ಕಾರಣಕ್ಕೂ ಮೋದಿಯವರು ಎದುರಿಗೆ ನಿಲ್ಲಲ್ಲ ಸುಮ್ಮನೆ ನಮಗೆ ಕರ್ನಾಟಕಕ್ಕೆ ಅವಮಾನ ಮಾಡೋಕ್ಕೆ ಅನ್ನೋ ಅರ್ಥದಲ್ಲಿ ಈಶ್ವರಪ್ಪನವರು ಗುಡ್ಗವ್ರೆ ಅದಾಗಲೇ ಈಶ್ವರಪ್ಪನವ್ರು ಹೇಳವ್ರೆ ಅದಾಗಲೇ ಲಾಲು ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಎಲ್ಲ ಎದ್ದು ಹೋಗ್ಬಿಟ್ರಂತೆ ಖರ್ಗೆ ಅವ್ರ ಹೆಸರು ಹೇಳ್ತಿದ್ದಂಗೆ ಖರ್ಗೆ ಅವರು ಫಸ್ಟ್ ಹೇಳದ್ರಂತೆ ಫಸ್ಟ್ ಗೆಲ್ಲನೇ ಇರ್ರಿ ಆಮೇಲೆ ನೋಡೋಣ ಅಂತ ಅರೆ ಖರ್ಗೆ ಅವ್ರಿಗೂ ನಂಬಿಕೆ ಇಲ್ಲ ನಾವು ಅಧಿಕಾರಕ್ಕೆ ಬರ್ತೀವಿ ಅಥವಾ ಮೋದಿನ ಸೋಲಿಸ್ತೀವಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಹೆಚ್ಚಿನ ಬಹುಮತವನ್ನು ಪಡೆಯುತ್ತೆ ಅನ್ನೋ ನಂಬಿಕೆ ಖರ್ಗೆ ಅವ್ರಿಗೂ ಇಲ್ಲ ಈಗ ಪಾಪ ಮನುಷ್ಯನ ಹೋಗಿ ನಿಲ್ಲಿಸ್ಬಿಟ್ಟು ಲೋಕಸಭೆ ಚುನಾವಣೆಗೆ ಯಾಕೆ ಸೋಲಿಸ್ತೀರಾ ಅನ್ನೋ ಲೆಕ್ಕಾಚಾರದಲ್ಲಿ ಈಶ್ವರಪ್ಪ ಅವ್ರು ಕೊಟ್ಟವ್ರೆ ಆಬ್ವಿಯಸ್ಲಿ ಈಶ್ವರಪ್ಪ ಅವ್ರೇನು ಆಪ್ತ ಮಿತ್ರರ ಬೇಡೋಣ ನಿಂತ್ಕಬೇಡೋಣ ಸೋಲ್ತಿ ಅಂತ ಹೇಳೋಕ್ಕೆ ಆ ಪೊಸಿಷನ್ನು ಬಿ ಜೆ ಪಿನ ಹಿರಿಯ ನಾಯಕರಾಗಿ ಈಶ್ವರಪ್ಪ ಅವ್ರು ಹೇಳಬೇಕಾದವ್ರ ಕರ್ತವ್ಯ ಏ ಸಾಕು ಬಿಡ್ರಿ ಅವ್ರು ಗೆಲ್ಲಲ್ಲ ಅಂತ ಅದಕ್ಕಿಂತ ಹೆಚ್ಚಾಗಿ ಮೋದಿಯವರೇ ಮತ್ತೆ ಗೆಲ್ತಾರೆ ಅಂತ ಹೇಳಲೇಬೇಕಾದ ಅನಿವಾರ್ಯತೆ ಈಶ್ವರಪ್ಪನವ್ರಿಗೆ ಈಗಾಗ ಹೇಳೋರೆ ಯಾರಿಗೊತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಗೆಲ್ಲೋಬೋದು ಯಾಕೆ ಗೆಲ್ಲಲ್ಲ ಅಂತ ಯಾಕೆ ಹೇಳ್ತೀರಾ ಯಾಕೆ ಹೇಳ್ತೀರಾ ಗೆಲ್ಲೋಬೋದು ಅದನ್ನು ಜನ ಡಿಸೈಡ್ ಮಾಡ್ತಾರೆ ಆಸನದಲ್ಲಿ ಪ್ರೀತಮ್ ಸೋಲ್ತಾರೆ ಅಂತ ಯಾರು ನಂಬ್ತಿದ್ರಾ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸೋಲ್ತಾರರು ಯಾರು ನಂಬ್ತಿದ್ರ ನಂಬುವಂಥ ಫಲಿತಾಂಶ ಬಂತು ಹೀಗಾಗಿ ಎಲ್ಲಿ ಏನು ಬೇಕಾದರೂ ಆಗ್ಬೋದು ಬಿ ಜೆ ಪಿ ಸಚಿವರುಗಳೆಲ್ಲ ಸೋತೋಗ್ಬಿಟ್ರು ವಿಧಾನಸಭೆಯಲ್ಲಿ ಈಗ ಲೋಕಸಭೆಯಲ್ಲಿ ಏನು ಬೇಕಾದ್ರೆ ಆಗ್ಬೋದು ಆದರೂ ಪ್ರಧಾನಿ ಎದುರಿಗಿನ ಫೈಟ್ ಖರ್ಗೆ ಅವರಿಗೆ ಅತಿ ದೊಡ್ಡ ಸವಾಲು ಬಟ್ ಅದನ್ನು ಐ ಎನ್ ಡಿ ಐ ಎ ಹೇಗೆ ಫೈನಲ್ ಮಾಡುತ್ತೆ ಅನ್ನೋ ಕಾ ಕಾಡು ನೋಡಬೇಕು ವೀಕ್ಷಕರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಭ್ಯರ್ಥಿ ಆದರೂ ಕೂಡ ಮೋದಿ ಅವರ ಗೆಲ್ಲೋದು ಕಷ್ಟನಾ ಅಥವಾ ಗೆಲ್ಲೋದೇ ಇಲ್ವಾ ನಾವು ಕನ್ನಡಿಗರ ಸೋಲಿ ನಾವ್ಯಾಕೆ ಹೇಳಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ